ती मत ले जाने बारे में ರೆಡಿ ಮಾಡೋ ಮನೆ ಬಂದಿದೆ ಅದಾದ್ಮೇಲೆ ನರಸಿಂಹ ರೆಡ್ಡಿ ಅನ್ನೋರು ಗೆಸ್ಟ್ ಆಗಿದ್ದಾದ್ಮೇಲೆ ಬಂದೇ ಮನೆಗೆ ಅವರೇ ಮಾತಾಡ್ತಾರೆ ಅವರು ನಾವು ಎಲ್ಲ ಸೇರಿ ಈ ಕ್ಷೇತ್ರದ ಡೆವಲಪ್ಮೆಂಟ್ ವಿಷಯದಲ್ಲಿ ಯಾವುದೇ ರಾಜಕಾರಣ ಮಾಡಿದೆ ಎಲ್ಲ ಒಟ್ಟಿಗೆ ಜೊತೆಲಿ ಸೇರಿ ಅದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಬೇರೆ ಬೇರೆ ಯಾವುದೇ ಎಲ್ಲರೂ ಒಟ್ಟಿಗೆ ಸೇರಿಸಿ ಡೆವಲಪ್ಮೆಂಟ್ ಮಾಡೋಣ ಗೆದ್ದಿದ್ದ ಎಲ್ಲವರ್ಗೂ ಒಂದು ಪಾರ್ಟಿ ಗೆದ್ದಿದ್ದಾದ್ರೆ ನಾವೆಲ್ಲ ಮುಂದೆ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದ್ರೆ ನಾವೆಲ್ಲ ಒಟ್ಟಿಗೆ ಇರೋದು ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ಹಣ ಪಟ್ಟ ರಾಜಕಾರಣಗಳು ಜಾಸ್ತಿ ನಡೀತಾ ಇದ್ದಾವೆ ನಾವು ಆ ಥರ ಇಲ್ಲ ಮನೆಯವ್ರಿಗೆ ಆ ಥರ ಏನು ಬೇಸಿಕ್ ರಾಜಕಾರಣ ಮಾಡ್ಕೊಂಡು ಬಂದಿಲ್ಲ ಬಟ್ ಇತ್ತೀಚೆಗೆ ಸಣ್ಣ ಪುಟ್ಟ ಅವ್ರು ನಡೀತಾ ಇದ್ದಾವೆ ಯಾವ ಒಂದು ಕಮ್ಯುನಿಟಿ ಕಾಲೇಜ್ ಕಳಕ್ ಮಾಡೋದು ಒಂದು ಇದಕ್ಕೆ ಕಾಲೇಜ್ ಕಳಕ್ ಮಾಡೋದು ಇವೆಲ್ಲ ನಡೀತಾ ಇದ್ದಾವೆ ಬಟ್ ಅದು ಡೆವಲಪ್ಮೆಂಟ್ ಅನ್ನೋ ವಿಷಯದಲ್ಲಿ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಕೋಲಾಗ್ತಿದ್ದೆ ನಾವು ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿದ್ರು ನಾವೇನೇ ಜಗಳ ಆಡಿದ್ರೆ ಡೆವಲಪ್ಮೆಂಟ್ ವಿಷಯದಲ್ಲಿ ಜಗಳ ಆಡ್ಬೇಕು ವೈಯಕ್ತಿಕವಾಗಿ ಯಾವುದೇ ರೀತಿ ಜಗಳಗಳು ಆಡ್ಕೊಂಡ್ಬೋದು ಇವತ್ತು ಶತ್ರು ನಾಳೆ ಮಿತ್ರ ಪ್ರತಿಯೊಂದರಲ್ಲೂ ಕೋಲಾರ ಜಿಲ್ಲೆಯಲ್ಲಿ ನಾವು ಹೆಸರುವಾಸಿ ಕೊಟ್ಟೆ ನಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ಆಗಲಿ ಇರ್ಬೇಕು ಏಷ್ಯನ್ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್ ಇರ್ಬೋದು ಟೊಮಾಟೋ ಮಾರ್ಕೆಟ್ ಇರ್ಬೋದು ವೆಜಿಟೇಬಲ್ಸ್ ಮಾಡ್ಕೊಂಡ್ರೆ ರೈತರು ತುಂಬಾ ಗಟ್ಟಿಯಾಗಿರ್ತಕ್ಕಂಥವ್ರು ಕೆಎಸ್ ಐಎಎಸ್ ಐಪಿಎಸ್ ಟೀಚರ್ಸ್ ಲಾಯರ್ಸ್ ಎಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನಾಗಿದೆ ಅಂದ್ರೆ ನರೇಗಾ ಮನ್ರೇಗಾ ಇದರಲ್ಲೆಲ್ಲ ಹಣ ಬಿಡುಗಡೆ ಆಗುದು ನಮ್ಮ ಇಳಿಯವರೆಲ್ಲ ಇದಾರೆ ಪಿಡಿಯವರೆಲ್ಲ ಇದಾರೆ ಈ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಎಲೆಕ್ಷನ್ ಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳನ್ನ ವಿಂಗಡಣೆಗಳು ಮಾಡೋದು ನಡೀತಾ ಇತ್ತು ಮೊನ್ನೆ ಇದೆಲ್ಲ ನಡೆದಾಗ ನಾವು ಮತ್ತೆ ಚುನಾವಣೆಗೆ ಹೋಗ್ಬೇಕಂತ ಹೇಳಿದಾಗ ಗ್ರಾಮ ಪಂಚಾಯತಿ ಮೆಂಬರ್ ಗಳಾಗಿರ್ತಕ್ಕಂಥವ್ರು ಹೋದ ಸರಿ 500 ಕೊಟ್ಟಿದ್ದೀನಿ ಸರಿ 1000 ಕೊಡೋದು ಅನ್ನೋ ಲೆಕ್ಕಾಚಾರ ಜಾಸ್ತಿ ಮಾಡ್ಕೊಂಡು ನಾನು 97 ಅಲ್ಲಿ ಎಲೆಕ್ಷನ್ ಗ್ರಾಮ ಪಂಚಾಯತಿಗೆ ನಿಂತ್ಕೊಂಡಾಗ ಇಲ್ಲಿಂದ ಹೋಗಿ ಬೆಂಗಳೂರಲ್ಲಿ 700 ಒಳ್ಳೆ ಕೆಲಸ ಮಾಡಿ ಓಟ್ ಹಾಕಿರೋರು ಓಟ್ ಹಾಕದೇ ಇರೋರೆಲ್ಲ ಎಲ್ಲರನ್ನು ಜೊತೆಲಿ ಇಟ್ಕೊಂಡು ಹೋಗಿದ್ರು ಮತ್ತೆ ಹೈಯೆಸ್ಟ್ ಲೀಡರ್ಗೆ ಎಂದು ಪಂಚಾಯತಿ ಚೇರ್ಮನ್ ಆದ್ರು ಅವಾಗ ಕೆಲವರೆಲ್ಲ ಬೆಂಗಳೂರಿಂದ ಬಂದ ಪಂಚಾಯತಿ ಬಗ್ಗೆ ಏನು ಬರ್ತಿರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡಿದ್ರು ನಾವೂ ಅಲ್ಲಿಂದ ಬಂದಿರೋದಲ್ವಾ ಹಂಗಾಗಿ ವಿಷಯಗಳು ಸ್ವಲ್ಪ ಗೊತ್ತಿರೋದ್ರಿಂದ ನಾನು ಹೇಳಿದೆ ಬೆಂಗಳೂರಿದ್ರಿಂದ ಹೈಟೆಕ್ ಈಟೆಕ್ ಏನಿಲ್ಲ ನಾವು ಕೇರಾ ಫುಟ್ಬಾಲ್ ಏನು ಗ್ರಾಮ ಪಂಚಾಯತಿಯಿಂದ ಡೆಲ್ಲಿ ಕಳಿಸಿರೋದು ನೀವೇ ಕಳಿಸಿರೋದು ನಮ್ಮನ್ನ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲೇ ಕಾಸು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದಕ್ಕಿಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಹೇಳಿ ಓಟ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ